ಸ್ವಾಮೀಜಿಗಳ ಶಿರವಸ್ತ್ರ ಕೆಣಕಿದ ಸಿದ್ದು ವಿರುದ್ಧ ಈಶ್ವರಪ್ಪ ಕಿಡಿ. ಮಹಾಭಾರತದ ಶಿಶುಪಾಲ 100 ತಪ್ಪು ಮಾಡಿ ಬಲಿಯಾದ ಹಾಗೆ ಸಿದ್ದರಾಮಯ್ಯನ 100 ತಪ್ಪುಗಳು, ಸಿದ್ದರಾಮಯ್ಯನವರು 100 ತಪ್ಪುಗಳನ್ನು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ರಾಜಕೀಯ ಉಳಿಗಾಲ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ DKಶಿಗೆ ಶಕ್ತಿ ಇದ್ರೆ ವಜಾ ಮಾಡಲಿ. ಬಾಗಲಕೋಟೆಯಲ್ಲಿ ಸಚಿವ KS ಈಶ್ವರಪ್ಪ ವಾಗ್ದಾಳಿ ಇದು. ಸ್ವಾಮೀಜಿಗಳ ಶಿರವಸ್ತ್ರ ಕೆಣಕಿದಂತಹ ಸಿದ್ದು ವಿರುದ್ಧ ಈಶ್ವರಪ್ಪ ಕಿಡಿ. ಮಹಾಭಾರತದ ಶಿಶುಪಾಲ 100 ತಪ್ಪು ಮಾಡಿ ಬಲಿಯಾದ ಹಾಗೆ ಸಿದ್ದರಾಮಯ್ಯ 100 ತಪ್ಪುಗಳನ್ನು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ರಾಜಕೀಯ ಉಳಿಗಾಲವಿಲ್ಲ. KPCC ಅಧ್ಯಕ್ಷ DKಶಿಗೆ ಶಕ್ತಿ ಇದ್ರೆ ವಜಾ ಮಾಡಲಿ. ಸವಾಲು ಹಾಕಿದ್ದಾರೆ ಸಚಿವ KS ಈಶ್ವರಪ್ಪ. ಸಾಧು ಸಂತರ ಬಗ್ಗೆ ನೀವು ಮಾಡಿರಂತ ಹೇಳಿಕೆ ಅಕ್ಷಮ್ಯ ಅಪರಾಧ. ಈ ಜರಾಸಂಧನಿಗೆ 100 ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಆಯ್ತು ಅಂತಾರೆ ನೋಡ್ರಿ ಶಿಶುಪಾಲನಿಗೆ. ಹಂಗೆ ಇವ್ರದ್ದು 100 ತಪ್ಪಾಯ್ತು. ಇನ್ನು ಇವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಇವ್ರಿಗೆ ಅಧಿಕಾರವೇ ಇಲ್ಲ. ಇನ್ನು ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ಳಿ, ಇಲ್ಲ ಅವ್ರ ಪಕ್ಷ ಅವ್ರ ಕಾಂಗ್ರೆಸ್ ಪಕ್ಷದಿಂದ ಕಿತ್ತು ಬಿಸಾಕ್ಬೇಕು. KPCC ಅಧ್ಯಕ್ಷ DK ಶಿವಕುಮಾರ್ಗೆ ಆ ಶಕ್ತಿ ಇದ್ರೆ ಮಾಡಲಿ, ಇಲ್ಲ ಅವರು ವಿರೋಧ ಪಕ್ಷ ನಾಯಕರು, ನಾನು KPCC ಅಧ್ಯಕ್ಷ ಇದ್ದೀನಿ, ನಂಗೆ ತೆಗಿಯೋದಕ್ಕೆ ಅಧಿಕಾರ ಇಲ್ಲ ಅಂದರೆ ಕನಿಷ್ಠ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಾರು ಕಳಿಸ್ತೀರಿ, ಇವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ಬರೀ ಸ್ವಾಮೀಜಿಗಳಲ್ಲ, ವಿರೋಧ ಪಕ್ಷಗಳಲ್ಲ, ಜನ ಅಲ್ಲ, ಒಬ್ಬ ಕಾಂಗ್ರೆಸ್ನವರು ನಿಮ್ಮ ಜೊತೆಗೆ ಇಲ್ಲ ಅಂತದ್ದು ಆದಮೇಲೆ ನೀವಿನ್ಯಾಕೆ ರಾಜಕಾರಣ ಮಾಡ್ತೀರಿ? ಇದು ಒಳ್ಳೇದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸಾಧು ಸಂತರ ಬಗ್ಗೆ ನೀವು ಮಾಡಿರಂತ ಹೇಳಿಕೆ ಅಕ್ಷಮ್ಯ ಅಪರಾಧ. ಈ ಜರಾಸಂಧನಿಗೆ 100 ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಆಯ್ತು ಅಂತಾರೆ ನೋಡ್ರಿ ಶಿಶುಪಾಲನಿಗೆ. ಹಂಗೆ ಇವ್ರದ್ದು 100 ತಪ್ಪಾಯ್ತು. ಇನ್ನು ಇವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಇವ್ರಿಗೆ ಅಧಿಕಾರವೇ ಇಲ್ಲ. ಇನ್ನು ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ಳಿ, ಇಲ್ಲ ಅವ್ರ ಪಕ್ಷ ಅವ್ರ ಕಾಂಗ್ರೆಸ್ ಪಕ್ಷದಿಂದ ಕಿತ್ತು ಬಿಸಾಕ್ಬೇಕು. KPCC ಅಧ್ಯಕ್ಷ DK ಶಿವಕುಮಾರ್ಗೆ ಆ ಶಕ್ತಿ ಇದ್ರೆ ಮಾಡಲಿ, ಇಲ್ಲ ಅವರು ವಿರೋಧ ಪಕ್ಷ ನಾಯಕರು, ನಾನು KPCC ಅಧ್ಯಕ್ಷ ಇದ್ದೀನಿ, ನಂಗೆ ತೆಗಿಯೋದಕ್ಕೆ ಅಧಿಕಾರ ಇಲ್ಲ ಅಂದರೆ ಕನಿಷ್ಠ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಾರು ಕಳಿಸ್ತೀರಿ, ಇವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ಬರೀ ಸ್ವಾಮೀಜಿಗಳಲ್ಲ, ವಿರೋಧ ಪಕ್ಷಗಳಲ್ಲ, ಜನ ಅಲ್ಲ, ಒಬ್ಬ ಕಾಂಗ್ರೆಸ್ನವರು ನಿಮ್ಮ ಜೊತೆಗೆ ಇಲ್ಲ ಅಂತದ್ದು ಆದಮೇಲೆ ನೀವಿನ್ಯಾಕೆ ರಾಜಕಾರಣ ಮಾಡ್ತೀರಿ? ಇದು ಒಳ್ಳೇದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.